ನೋಡಿ, ಯಡಿಯೂರಪ್ಪ ಇಸ್ ಅ ಟಾಲ್ ಲೀಡರ್, ಎರಡನೇ ಮಾತಿಲ್ಲ. ಅವರು ಮುಖ್ಯಮಂತ್ರಿ ಆದಂತವರು ಸ್ವಾಭಾವಿಕವಾಗಿ ಅವರು ಲಿಂಗಾಯತರಲ್ಲಿ ಒಂದು ದಿವಸ ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ. ಇವತ್ತು ಅದರ ತದನಂತರ ಭಾಳಷ್ಟು ಜನ ಇದ್ದಾರೆ ಸೆಕೆಂಡ್ ಲೈನ್ನಲ್ಲಿ, ಭಾಳಷ್ಟು ಜನ ಇವತ್ತು ದಿವಸ ಲಿಂಗಾಯತ ಲೀಡರ್ಸ್ ಇದ್ದಾರೆ. ಎಂ ಬಿ ಪಾಟೀಲ್ ಆಲ್ಸೋ ನ್ಯಾಚುರಲಿ, ಅದು ಹೇಳಿದಲ್ಲ, ಭಾಳಷ್ಟು ಜನ ಇದ್ದಾರೆ. ಇವತ್ತು ನಮ್ಮ ಪಕ್ಷದಲ್ಲಿ ನಾನಿದ್ದೀವಿ, ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ, ಖಂಡ್ರೆ ಇದ್ದಾರೆ, ಆ ಕಡೆ ಬೊಮ್ಮಾಯಿ ಇದ್ದಾರೆ, ಯತ್ನಾಳ್ ಇದ್ದಾರೆ, ಸೋಮಣ್ಣ ಇದ್ದಾರೆ, ಆಮೇಲೆ ಇನ್ನೂ ಭಾಳಷ್ಟು ಜನ ಇದ್ದಾರೆ. ಜಗದೀಶ್ ಶೆಟ್ಟರ್ ಇದ್ದಾರೆ, ಕುಮ್ಮಿಸ್ ಕತ್ತಿಯವ್ರು ಇದ್ದಾರೆ, ಬೆಲ್ಲದ ಇದ್ದಾರೆ, ಹೊಸದಾಗಿ ಕೇಳ್ತಾ ಇದ್ದೀವಿ ನಾವೆಲ್ಲ ಹೆಸರು. ಮತ್ತು ನೀವೇನು ನೋಡ್ತಾ ಇದ್ದೀರಲ್ಲ, ಮತ್ತು ಯಡಿಯೂರಪ್ಪ ನಂತರ ಲಿಂಗಾಯತ ಎಷ್ಟು ದೊಡ್ಡದಿದೆ ಸಮೂಹ. ಫಿಟ್ ಫಾರ್ ಸಿ ಎಂ ಕ್ಯಾಂಡಿಡೇಟ್ಸ್, ಅದು ಫಿಟ್ ಫಾರ್ ಸಿ ಎಂ ಅಲ್ಲ, ಅದು ಜನ ಬಯಸಬೇಕಾಗ್ತದೆ. ಯಾರನ್ನ ಮುಖ್ಯಮಂತ್ರಿ ಮಾಡೋದು ಅವರವರೇ ಡಿಕ್ಲೇರ್ ಮಾಡ್ಕೊಂಡ್ರೆ ಆಗೋದಿಲ್ಲ, ಜನ ಬಯಸಬೇಕಾಗ್ತದೆ. ಪಕ್ಷ ಅಧಿಕಾರಕ್ಕೆ ಬರಬೇಕಾಗ್ತದೆ, ಎಮ್ ಎಲ್ ಎ ಹೇಳಬೇಕಾಗ್ತದೆ, ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ಆವಾಗ ಮುಖ್ಯಮಂತ್ರಿ ಆಗ್ತಾರೆ. ನಾವೇ ಸೆಲ್ಫ್ ಪ್ರಟಿಫಿಕೇಶನ್ ತೊಗೊಂಡು ನಾನು ಮುಖ್ಯಮಂತ್ರಿ ಅಂದ್ರೆ ಆಗ್ತೀವ, ಹಂಗಾಗದ್ರೆ ಅದು